ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಈ ತಿಂಗಳು 8 ಮತ್ತೆ 9ನೇ ತಾರೀಕು ಏಪ್ರಿಲ್, ಆರ್ಬಿಐನ ಆಫೀಸ್ ಅಟೆಂಡೆನ್ಸ್ ಎಕ್ಸಾಮ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಕ್ಸಾಮ್ ಹೇಗ್ ನಡೆಯುತ್ತೆ, ಯಾವ್ಯಾವ ಸೆಕ್ಷನ್ಸ್ ಇರುತ್ತೆ, ಯಾವ್ಯಾವ ತರ ಕ್ವಶನ್ಸ್ ಬರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಜಸ್ಟ್ ಒಂದು ಸಮ್ ಅಪ್ ಫಾರ್ ಆರ್ ಬಿ ಐ ಆಫೀಸ್ ಅಟೆಂಡೆನ್ಸ್ ಎಕ್ಸಾಮ್. ಹಾಗೆ ನೆನ್ಪಿಡಿ, ಪಾಸಿಂಗ್ ಇಸ್ ದ ಕ್ರೈಟೀರಿಯಾ. ಸೊ ನೀವು ಫಸ್ಟ್ ಟೈಮ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ರೆ, ಈ ತರ ಎಕ್ಸಾಮ್ಸ್ ಅನ್ನ ಫಸ್ಟ್ ನೀವು ಪಾಸ್ ಆಗ್ಬೇಕು. ಪ್ರತಿ ಸೆಕ್ಷನ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ಮೇಲೆ ನೆಕ್ಸ್ಟ್ ಸೆಕ್ಷನ್ಗೆ ಜಂಪ್ ಆಗಿ, ಆ ಸೆಕ್ಷನ್ನ ಪಾಸ್ ಆದ್ಮೇಲೆ ಇನ್ನೊಂದು ಸೆಕ್ಷನ್ಗೆ ಜಂಪ್ ಆಗಿ, ಕೊನೆಗೇನಾದರೂ ಟೈಮ್ ಉಳಿದ್ರೆ ಅದನ್ನ ಬೇಕಾದ್ರೆ ಆ ಅಟೆಂಡ್ ಮಾಡದೇ ಇರೋ ಕ್ವಶನ್ಸ್ ಅನ್ನ ಆನ್ಸರ್ ಮಾಡೋದಕ್ಕೆ ಬಳಸ್ಕೊಳ್ಳಿ. ಸೊ ಇದು ಒಂದು ಸಿಂಪಲ್ ಟೆಕ್ನಿಕ್ ಹೊಸದಾಗಿ ಎಕ್ಸಾಮ್ ಬರೀತಿರೋರಿಗೆ, ಇದು ಹೇಳ್ತಾ ಇರೋದು ಫಾಲೋ ಮಾಡ್ಬೋದು. ಇಲ್ಲ, ತುಂಬಾ ಅಭ್ಯಾಸ ಇದೆ, ಎಷ್ಟೋ ಎಕ್ಸಾಮ್ಸ್ ಅನ್ನ ಬರೆದಿದ್ದೀವಿ ಅನ್ನೋದಾದ್ರೆ ನಿಮ್ಮ ಒಂದು ಸ್ಟ್ರಾಟಜಿ ಏನಿರುತ್ತೆ ಅದನ್ನ ನೀವು ಫಾಲೋ ಮಾಡ್ಬೋದು, ನಿಮ್ಮ ಒಂದು ಪ್ಲಾನ್. ಸೊ ಹಾಗಾದ್ರೆ ಬನ್ನಿ, ಈ ಆರ್ ಬಿ ಐ ಆಫೀಸ್ ಅಟೆಂಡೆನ್ಸ್ ಎಕ್ಸಾಮ್ನ ಒಂದು ಕಿರು ಪರಿಚಯ, ಹಾಗೇನೆ ಒಂದು ಸಮ್ ಅಪ್ ನೋಡೋಣ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ. ಇಲ್ಲಿ 4 ಸೆಕ್ಷನ್ಸ್ ಇವೆ, ಅದಕ್ಕೆ ಕೊಟ್ಟಿರುವಂತ ಟೋಟಲ್ ಟೈಮು 90 ಮಿನಿಟ್ಸ್ ಮಾತ್ರ, ಅಂದ್ರೆ 1.5 ಗಂಟೆ. ಸೊ ಇದನ್ನ ಹೇಗೆ ಡಿವೈಡ್ ಮಾಡೋದು, ಯಾವ್ಯಾವ ಸೆಕ್ಷನ್ಗೆ ಹೇಗೆ ಹಂಚಿಕೆ ಮಾಡೋದು? ಈಗ 4 ಸೆಕ್ಷನ್ ಇದೆ: ರೀಸನಿಂಗ್ ಅಬಿಲಿಟಿ, ಜನರಲ್ ಇಂಗ್ಲಿಷ್, ಜನರಲ್ ಅವೇರ್ನೆಸ್ ಮತ್ತೆ ನ್ಯೂಮರಿಕಲ್ ಎಬಿಲಿಟಿ. ಸಾಮಾನ್ಯವಾಗಿ ರೀಸನಿಂಗ್ ಮತ್ತೆ ನ್ಯೂಮರಿಕಲ್ ಎಬಿಲಿಟಿ ಇವೆರಡಕ್ಕೆ ತುಂಬಾ ಜಾಸ್ತಿ ಟೈಮ್ ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಸ್ಕೆಚ್ ಡ್ರಾ ಮಾಡಬೇಕಾಗುತ್ತೆ, ಕಂಡೀಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ, ಮತ್ತೊಂದ್ಸರಿ ಚೆಕ್ ಮಾಡಬೇಕಾಗುತ್ತೆ, ಥಿಂಕಿಂಗ್ ಅಪ್ಲೈ ಮಾಡಬೇಕಾಗುತ್ತೆ, ಲಾಜಿಕ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದರಿಂದ ಅಲ್ಲಿ ಜಾಸ್ತಿ ಟೈಮ್ ಬೇಕು. ಆದ್ರಿಂದ ಬಹುಪಾಲು ಸಮಯವನ್ನ ಈ 2 ಸೆಕ್ಷನ್ಸ್ಗೆ ಕೊಟ್ರೆ ಒಳ್ಳೇದು, ರೀಸನಿಂಗ್ ಮತ್ತೆ ನ್ಯೂಮರಿಕಲ್ ಎಬಿಲಿಟಿ. ಸೊ ನಾನ್ ಸಜೆಸ್ಟ್ ಮಾಡೋದು 30 ಮಿನಿಟ್ಸ್ ರೀಸನಿಂಗ್ಗೆ, 30 ಮಿನಿಟ್ಸ್ ಮತ್ತೆ ನ್ಯೂಮರಿಕಲ್ ಎಬಿಲಿಟಿಗೆ 30 ಮಿನಿಟ್ಸ್. ಸೊ ಪೂರ್ತಿ 1 ಅವರ್ ಆಗುತ್ತೆ ಆ 2 ಸೆಕ್ಷನ್ಗೆ. ಇನ್ ಮಿಕ್ಕಿದ 30 ಮಿನಿಟ್ಸ್ನ ಈ ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್ಗೆ ಕೊಡ್ಬೋದು, ಅಂದ್ರೆ 15 ಮಿನಿಟ್ಸ್ ಈಚ್, 15 ನಿಮಿಷ ಬರುತ್ತೆ ಪ್ರತಿ ಸೆಕ್ಷನ್ಗೆ ಅವೆರಡಕ್ಕೂ. ಸೊ ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು. ಸ್ಕ್ರೈಬ್ ಏನಾದರೂ ನೀವು ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ 1.5 ಗಂಟೆ ಬದಲಾಗಿ 2 ಗಂಟೆ ಟೈಮ್ ಕೊಡ್ತಾರೆ, ಅಂದ್ರೆ ಪ್ರಪೋರ್ಷನಲ್ ಆಗಿ 20 ಮಿನಿಟ್ಸ್ ಕೊಡಬೇಕು 1 ಅವರ್ಗೆ. ಸೊ 1.5 ಗಂಟೆಗೆ 1/2 ಗಂಟೆ ಎಕ್ಸ್ಟ್ರಾ ಕೊಡ್ತಾರೆ. ಸೊ 2 ಗಂಟೆ ಟೈಮ್ ಕೊಡ್ತಾರೆ ಸ್ಕ್ರೈಬ್ ಕರ್ಕೊಂಡೋದ್ರೆ. ಸೊ 2 ಗಂಟೆ ಟೈಮ್ ಅನ್ನ ಹೇಗ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಅಂದ್ರೆ ಪ್ರಾಬ್ಲಮ್ ಇರೋರು ಸ್ಕ್ರೈಬ್ ಕರ್ಕೊಂಡು ಹೋಗೋರು, ಇದಕ್ಕೆಲ್ಲ 10 ಮಿನಿಟ್ಸ್ ಆಡ್ ಮಾಡಿ ಅಷ್ಟೇನೆ. ರೀಸನಿಂಗ್ ಅಬಿಲಿಟಿಗೆ 40 ಮಿನಿಟ್ಸ್, ನ್ಯೂಮರಿಕಲ್ ಅಬಿಲಿಟಿಗೆ 40 ಮಿನಿಟ್ಸ್, ಹಾಗೆ ಈ 2 ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್ ಇದಕ್ಕೆ 40 ಮಿನಿಟ್ಸ್. ಸೊ 2 ಅವರ್ಸ್ ಆಯ್ತು. ಸೊ ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು.
ಮತ್ತೆ ಇನ್ನೊಂದೇನಂದ್ರೆ ನೀವು ಯಾವುದೇ ಸೆಕ್ಷನ್ ಅನ್ನ ಫಸ್ಟ್ ಆನ್ಸರ್ ಮಾಡಬಹುದು ಸೀಕ್ವೆನ್ಷಿಯಲ್ ಆಗಿ ಫಸ್ಟ್ ರೀಸನಿಂಗ್ ಅಟೆಂಡ್ ಮಾಡಬೇಕು ಆಮೇಲೆ ಜನರಲ್ ಇಂಗ್ಲಿಷ್ ಮಾಡಬೇಕು ಅಂತೆಲ್ಲ ಏನಿಲ್ಲ ಸೊ ಯಾವುದೇ ಸೆಕ್ಷನ್ಗೆ ಹೋಗ್ಬೋದು ಮತ್ತೆ ಸೆಕ್ಷನ್ ಇಂದ ಸೆಕ್ಷನ್ಗೆ ಜಂಪ್ ಆಗ್ಬೋದು ಆದ್ರಿಂದ ಫಸ್ಟ್ ರೀಸನಿಂಗ್ ಅಟೆಂಡ್ ಮಾಡಿ ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ ಅಟೆಂಡ್ ಮಾಡಿ ಅದಾದ್ಮೇಲೆ ಕೊನೆಗೆ ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್ ಇವೆರಡನ್ನ ಅಟೆಂಡ್ ಮಾಡಿ ಸೊ ಎಲ್ಲಾ ಸೆಕ್ಷನ್ ಅಲ್ಲೂ 30 ಕ್ವೆಶನ್ಸ್ ಇರುತ್ತೆ ಒಂದೊಂದು ಕ್ವೆಶನ್ಗೆ ಒಂದೊಂದು ಮಾರ್ಕು ಸೊ ಟೋಟಲ್ 120 ಕ್ವೆಶನ್ಸ್ಗೆ 120 ಮಾರ್ಕ್ಸ್ ಸೊ ಅದರಲ್ಲೂ ನಿಮ್ಗೆ ಕಟ್ ಆಫ್ ಇಡ್ತಾರೆ ಕಟ್ ಆಫ್ ಎಷ್ಟು ಬರಬೇಕು ಅಂತ ಪ್ರತಿಯೊಂದು ಕ್ಯಾಟಗರಿಗೆ ಸೊ ಆ ಕಟ್ ಆಫ್ ಮಾರ್ಕ್ಸ್ ಅನ್ನ ನೀವು ಕ್ರಾಸ್ ಮಾಡಿದ್ರೆ ನಿಮ್ಮನ್ನ ಸೆಲೆಕ್ಷನ್ ಅಂತಲ್ಲ ನೀವು ರೇಷಿಯೋದಲ್ಲಿ ಇರ್ತೀರ ಸೆಲೆಕ್ಷನ್ ರೇಷಿಯೋದಲ್ಲಿ ಇರ್ತೀರ ಅಷ್ಟೇ ಸೊ ಅದರಿಂದ ಈ ರೀತಿ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ ಸೊ ನಿಮ್ಗೇನಾದ್ರೂ ಬೇರೆ ಯಾವುದೇ ಸೆಕ್ಷನ್ ಕಷ್ಟ ಅಂತ ಅನ್ಸಿದ್ರೆ ಬೇಕಾದ್ರೆ ಈ ಟೈಮ್ ಅನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು ನೀವು ನೀವೇ ಏನಾದ್ರೂ ಒಂದ್ ಸೆಕ್ಷನ್ಗೆ ಜಾಸ್ತಿ ಕೊಟ್ಟು ಇನ್ನೊಂದ್ ಸೆಕ್ಷನ್ಗೆ ಕಡಿಮೆ ಕೊಟ್ಟು ಮಾಡ್ಕೋಬಹುದು ಸೊ ಮೊದಲು ನೀವು ಅಟೆಂಡ್ ಮಾಡೋದು ರೀಸನಿಂಗ್ ಎಬಿಲಿಟಿ ಇಲ್ಲಿರೋದು ತುಂಬಾ ಕಾಮನ್ ಆಗಿ ಕೇಳುವಂತ ಕೆಲವೊಂದು ಕ್ವೆಶನ್ಸ್ ಇಷ್ಟೇ ಓದ್ಕೊಂಡ್ರೆ ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬಹುಪಾಲು ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಕ್ವೆಶನ್ಸ್ ಇವು ಈಗ ಸೀಟಿಂಗ್ ಅರೇಂಜ್ಮೆಂಟ್ಸ್ ಒಂದಷ್ಟು ಜನ ಇರ್ತಾರೆ ಐದಾರು ಜನ ಅವ್ರನ್ನ ಸರ್ಕ್ಯುಲರ್ ಆಗಿ ನೀವು ಕೂರಿಸ್ಬೇಕು ಅಥವಾ ಒಂದು ರೋನಲ್ಲಿ ಒಂದು ಬೆಂಚ್ ಅಲ್ಲಿ ನೀವು ಕೂರಿಸ್ಬೇಕು ಅಥವಾ ಇನ್ನೇನೋ ಶೇಪ್ ಕೊಟ್ಟಿರ್ತಾರೆ ರೆಕ್ಟ್ಯಾಂಗಲ್ ಸ್ಕ್ವೇರ್ ಅಲ್ಲಿ ನೀವು ಕೂರಿಸ್ಬೇಕು ಯಾವ ತರ ಕೂರಿಸ್ಬೇಕು ಅಂತ ಒಂದಷ್ಟು ಕಂಡೀಷನ್ಸ್ ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ಫಾಲೋ ಮಾಡಿ ನೀವು ಸ್ಕೆಚ್ ಮಾಡಿ ಅದನ್ನ ಮಾಡಬೇಕು ಸೊ ಅದ್ರ ಮೇಲೆ ಒಂದಷ್ಟು ಕ್ವೆಶನ್ಸ್ ಇರುತ್ತೆ ಅದನ್ನ ನೀವು ಆನ್ಸರ್ ಮಾಡಬೇಕು ಸೊ ಇದನ್ನ ಬಹುತೇಕ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೇಳ್ತಾರೆ ಪ್ಲೇಸಿಂಗ್ ಅರೇಂಜ್ಮೆಂಟ್ಸ್ ಅಥವಾ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಎರಡನೇದು ಅಬ್ಸರ್ವೇಷನ್ ಅಬ್ಸರ್ವ್ ಮಾಡಬೇಕು ಒಂದಷ್ಟು ಲೆಟರ್ಸ್ ಸಿಂಬಲ್ಸ್ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು ಅಷ್ಟರಲ್ಲಿ ಎಷ್ಟು ಜೀರೋಸ್ ಇದೆ ಎಷ್ಟು ಇಂಥ ಸಿಂಬಲ್ ಇದೆ ಅಟ್ ದ ರೇಟ್ ಸಿಂಬಲ್ ಇದೆ ಸೊ ಅದರೆಲ್ಲ ಕೇಳ್ತಾರೆ ಸೊ ಅಬ್ಸರ್ವೇಷನ್ ಡೈರೆಕ್ಷನ್ ಪಾತ್ ಅಂಡ್ ರೂಟ್ ಸೊ ಇದ್ರ ಮೇಲೆ ಎಷ್ಟೋ ಸಲ ಕೇಳಿದ್ದಾರೆ ಒಬ್ಬ ವ್ಯಕ್ತಿ ಯಾವ ಡೈರೆಕ್ಷನ್ ಮೂವ್ ಆಗ್ತಾನೆ ಎಲ್ಲಿ ಲೆಫ್ಟ್ ತಿರುಗ್ತಾನೆ ಎಲ್ಲಿ ರೈಟ್ ತಿರುಗ್ತಾನೆ ಸೊ ಅದ್ರ ಮೇಲೆ ಕೆಲವೊಂದು ಕ್ವಶನ್ಸ್ ಇರುತ್ತೆ ಸಿಲ್ಲಾಜಿಸಮ್ ಸಿಲ್ಲಾಜಿಸಮ್ ಅಂತ ಹೇಳಿದ್ರೆ ಈಗ ಲೈಕ್ ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್ ಸಮ್ ಡಾಗ್ಸ್ ಆರ್ ಮಂಕೀಸ್ ಇದಕ್ಕೇನು ಅರ್ಥ ಇಲ್ಲ ಆದರೆ ಅದಕ್ಕೆ ಲಾಜಿಕ್ ಅಪ್ಲೈ ಮಾಡಿ ಆ ಕೊಟ್ಟಿರುವಂತ ಆನ್ಸರ್ಸ್ ನ ಸೆಲೆಕ್ಟ್ ಮಾಡೋದು ಸಿಲ್ಲಾಜಿಸಮ್ ಸೊ ನಿಜವಾಗಿ ಅದಕ್ಕೆ ಏನೇ ಅರ್ಥ ಇಲ್ಲ ಅಂದ್ರೂ ನೀವು ಲಾಜಿಕ್ನ ಅಪ್ಲೈ ಮಾಡ್ಬೇಕು ಅದಕ್ಕೆ ವೆನ್ ಡಯಾಗ್ರಾಮ್ ಎಲ್ಲ ಬರೆದು ಸೊ ಅದು ಸಿಲ್ಲಾಜಿಸಮ್ ಕಂಡೀಷನ್ಸ್ ಅಂಡ್ ಗ್ರೂಪಿಂಗ್ ಏನೋ ಒಂದಷ್ಟು ಕಂಡೀಷನ್ಸ್ ಕೊಟ್ಟಿರ್ತಾರೆ ಈಗ ಜಾಬ್ ಇಂಟರ್ವ್ಯೂ ನಡೀತಾ ಇರುತ್ತೆ ಒಬ್ಬ ಕ್ಯಾಂಡಿಡೇಟ್ಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಅವನು ಯಾವುದಕ್ಕೆ ಏನೇನು ಉತ್ತರ ಹೇಳ್ತಾನೆ ಮತ್ತೆ ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಸೊ ಇದೆಲ್ಲ ಬೇಸಿಸ್ ಮೇಲೆ ನೀವು ಒಂದಷ್ಟು ಕ್ಯಾಂಡಿಡೇಟ್ಸ್ ನ ಸೆಲೆಕ್ಟ್ ಮಾಡಬೇಕು ಸರ್ ಅದು ಒಂದು ಸ್ಕೆಚ್ ಅನ್ನ ಡ್ರಾ ಮಾಡಬೇಕು ಸೊ ಆ ಸ್ಕೆಚ್ ಬೇಸಿಸ್ ಮೇಲೆ ನೀವು ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕು ಸೊ ಹಾಗೆಲ್ಲ ಇರುತ್ತೆ ಬ್ಲಡ್ ರಿಲೇಷನ್ಸ್
ಇಂಡೈರೆಕ್ಟ್ ಆಗಿ ಬ್ಲಡ್ ರಿಲೇಟಿವ್ಸ್ ನ ಕೊಟ್ಟಿರ್ತಾರೆ. ಒಬ್ಬ ಯಾರನ್ನೋ ಇಂಟ್ರೊಡ್ಯೂಸ್ ಮಾಡ್ತಾನೆ ಇಂಡೈರೆಕ್ಟ್ ಆಗಿ, ಯುವರ್ ಕಸಿನ್ಸ್, ಫಾದರ್ಸ್, ವೈಫ್ಸ್, ಬ್ರದರ್ ಇನ್ ಲಾ ಅಂತೇನೋ ಹೀಗೆ ಉದ್ದಕ್ಕೆ. ಸೊ ನೀವು ಅದನ್ನ ರೈಟ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂಡ್ ಬರಬೇಕು. ಸೊ ಅದನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಸ್ಟೇಟ್ಮೆಂಟ್ಸ್ ಅಂಡ್ ಅಸಂಪ್ಷನ್ಸ್, ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ನ ಓದಿದ್ರೆ ನಾವು ಏನನ್ನ ಅಸ್ಯೂಮ್ ಮಾಡ್ಕೋಬಹುದು ಅನ್ನೋದನ್ನ ಪ್ರಶ್ನೆ ಕೇಳಿರ್ತಾರೆ. ಏನನ್ನ ಅಸ್ಯೂಮ್ ಮಾಡ್ಕೋಬಹುದು ನಾವು? ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್, ಎರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಅದರಿಂದ ಏನು ಕನ್ಕ್ಲೂಷನ್ ಡ್ರಾ ಮಾಡಬಹುದು, ಏನ್ ಅರ್ಥ ಮಾಡ್ಕೋಬಹುದು ಅದರಿಂದ? ಅನಾಲಜಿ, ವರ್ಡ್ ಅನಾಲಜಿ, ನಂಬರ್ ಅನಾಲಜಿ ಮತ್ತೆ ಲೆಟರ್ ಅನಾಲಜಿ ಕೇಳಿರ್ತಾರೆ. ಈಗ ಎ ಬಿ ಸಿ ಡಿ ಗೊತ್ತು, ಎಯಿಂದ ಝೆಡ್ ವರ್ಗು. ಎ ಇಸ್ ಇಕ್ವಲ್ ಟು ಒನ್, ಬಿ ಇಸ್ ಇಕ್ವಲ್ ಟು ಟೂ, ಸಿ ಇಸ್ ಇಕ್ವಲ್ ಟು ತ್ರೀ ಅಂತ ಕೊಟ್ಕೊಂಡು ಹೋದ್ರೆ ಕೊನೆಗೆ ಝೆಡ್ ಇಸ್ ಇಕ್ವಲ್ ಟು 26 ಬರುತ್ತೆ, 26 ಲೆಟರ್ಸ್. ಸೊ ಆ ಒಂದು ಲಾಜಿಕ್ ಮೇಲೆ ಕೇಳಿರ್ತಾರೆ ಲೆಟರ್ ಅನಾಲಜಿ. ವರ್ಡ್ ಅನಾಲಜಿನೂ ಕೇಳಿರ್ಬೋದು, ಯಾವುದೋ ಒಂದು ಲೆಟರ್ನ ತೆಗೆದಾಕಿ ಏನೋ ಮಾಡಿ ಕೊಟ್ಟಿರ್ತಾರೆ. ಅದೇ ತರ ನಂಬರ್ ಮೇಲೂ ಕೇಳ್ತಾರೆ, ಚಿತ್ರಲ್ಲ ಕೇಳ್ತಾರೆ ರೀಸನಿಂಗ್ ಅಲ್ಲಿ. ಸೊ ನೀವು ನಿಮ್ಮ ರೀಸನಿಂಗ್ ಅಬಿಲಿಟಿಯನ್ನ, ಲಾಜಿಕ್ ಅನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು. ತುಂಬಾ ಮುಖ್ಯ ಏನಂದ್ರೆ ಈ ಸೆಕ್ಷನ್ ಅಲ್ಲಿ 30 ಕ್ವೆಶನ್ಸ್ ಇರುತ್ತೆ, 30 ಮಾರ್ಕ್ಸು. ಸೊ ಅದರಲ್ಲಿ ನೀವು 20 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು, 20 ಕ್ವೆಶನ್ಸ್. ಇಲ್ಲ ಟೈಮ್ ಮೀರೋಗ್ತಾ ಇದೆ, ಇನ್ನೊಂದು ಸೆಕ್ಷನ್ಗೆ ಜಂಪ್ ಆಗಲೇಬೇಕು ಅನ್ನೋದಾದ್ರೆ ಅಟ್ಲೀಸ್ಟ್ 15 ಆದರೂ ಆನ್ಸರ್ ಮಾಡಲೇಬೇಕು, 50% 15 ಅನ್ನು. ಸೊ ಅಷ್ಟಾದರೂ ಆನ್ಸರ್ ಮಾಡಲೇಬೇಕು, ಇಲ್ಲಾಂದ್ರೆ ಪಾಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ 4ನೇ ಸೆಕ್ಷನ್ ನ್ಯೂಮರಿಕಲ್ ಎಬಿಲಿಟಿಗೆ ಜಂಪ್ ಆಗಿ. ಸೊ ಇದರಲ್ಲಿ ಆವರೇಜ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಕೇಳ್ತಾರೆ, ಅಂದ್ರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಈಗ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಆವರೇಜ್ ಎಷ್ಟು, ಒಬ್ಬ ಬೌಲರ್ ಬೌಲಿಂಗ್ ಆವರೇಜ್ ಎಷ್ಟು ಅಂತೆಲ್ಲ ಹೇಳ್ತಾರಲ್ಲ, ಸೊ ಅದೇನೇ ಆವರೇಜ್ ಕಾನ್ಸೆಪ್ಟ್. ಹೆಚ್ ಸಿ ಎಫ್ ಎಲ್ ಸಿ ಎಂ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಕೇಳ್ತಾರೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಸ್ಕ್ವೇರ್ ರೂಟ್ಸು, ಕ್ಯೂಬ್ ರೂಟ್ಸ್, ಸಿಂಪ್ಲಿಫಿಕೇಶನ್ ಅಂದ್ರೆ ಎಕ್ಸ್ ವ್ಯಾಲ್ಯೂಗೋಸ್ಕರ ನಾವು ಸಾಲ್ವ್ ಮಾಡೋದು ಈಕ್ವೇಶನ್ನ. ಸೊ ಅದು ಕೇಳ್ತಾರೆ. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಟ್ರೈನ್, ಸೊ ಒಂದು ಟ್ರೈನ್ ಸ್ಪೀಡು ಇಷ್ಟಿರುತ್ತೆ, ಇನ್ನೊಂದು ಟ್ರೈನ್ ಸ್ಪೀಡ್ ಇಷ್ಟಿರುತ್ತೆ, ಅವೆರಡು ಬಂದು ಮೀಟ್ ಆದ್ರೆ ಯಾವ ಸಮಯಕ್ಕೆ ಅದು ಮೀಟ್ ಆಗುತ್ತೆ? ಸೊ ಈ ತರ ಎಲ್ಲ ಕೇಳ್ತಾರೆ. ಸೊ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡಿಬೇಕು. ಡೇಟಾ ಇಂಟರ್ಪ್ರಿಟೇಷನ್, ಒಂದು ಪೈ ಚಾರ್ಟ್ ಕೊಟ್ಟಿರ್ತಾರೆ, ಒಂದು ಟೇಬಲ್ ಕೊಟ್ಟಿರ್ತಾರೆ, ಇಲ್ಲ ಗ್ರಾಫೋ ಬಾರ್ ಗ್ರಾಫೋ ಯಾವುದೋ ಒಂದು ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ನೋಡಿಕೊಂಡು ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿ ನೀವು ಆನ್ಸರ್ ಮಾಡಬೇಕು. ಪ್ರಾಬ್ಲಮ್ಸ್ ಆನ್ ಗೇನ್ ಅಂಡ್ ಲಾಸ್, ಈಗ ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಆ ಬಿಸ್ನೆಸ್ ಅಲ್ಲಿ ಇಷ್ಟು ಪರ್ಸೆಂಟ್ ಗೇನ್ ಆಯ್ತು, ಇಷ್ಟು ಪರ್ಸೆಂಟ್ ಲಾಸ್ ಆಯ್ತು. ಸೊ ಇದರಿಂದ ಅವನಿಗೆ ಆದಂತ ಟೋಟಲ್ ಗೇನ್ ಅಥವಾ ಟೋಟಲ್ ಲಾಸ್ ಎಷ್ಟು ಅಂತ ಕೇಳ್ತಾರೆ. ಪ್ರಾಬ್ಲಮ್ಸ್ ಆನ್ ಏಜಸ್, ಏಜಸ್ ಅಂದ್ರೆ ಇಲ್ಲಿ ಒಂದು ಈಕ್ವೇಶನ್ ಮಾಡ್ಕೊಳ್ಳೋದು ನಾವು ಎಕ್ಸ್ ಅಂತ ತಗೊಂಡು ಏನಾದ್ರು. ಸೊ ನಮ್ಮ ಕನ್ವಿನಿಯನ್ಸ್ಗೆ ಯಾವ್ದು ಸುಲಭ ಅನ್ಸುತ್ತೋ ಅದನ್ನ ಎಕ್ಸ್ ಅಂತ ತಗೊಂಡು ಸೊ ಅದನ್ನ ಈಕ್ವೇಶನ್ ಫಾರ್ಮ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಇವ್ರ ಏಜ್ ಇಷ್ಟು, 5 ಇಯರ್ಸ್ ಹಿಂದೆ ಇವ್ರ ಏಜ್ ಇಷ್ಟಾಗಿತ್ತು, ಸೊ ಆ ಥರ ಎಲ್ಲ ಕೊಡ್ತಾರಲ್ಲ. ಪರ್ಸೆಂಟೇಜಸ್, ಸೊ ಪರ್ಸೆಂಟೇಜಸ್ ಅಂದ್ರೆ ಮುಖ್ಯವಾಗಿ ಪ್ರಾಫಿಟ್ ಪರ್ಸೆಂಟೇಜಸ್, ಮಾರ್ಕ್ಸ್ ಪರ್ಸೆಂಟೇಜಸ್, ಸೊ ಈ ತರ ಎಲ್ಲ ಕೇಳ್ತಾರೆ. ಮತ್ತೆ ರೇಷಿಯೋಸ್ ಪ್ರಪೋರ್ಷನ್ಸ್ ಅಷ್ಟೇನೆ,
ಇಷ್ಟಕ್ಕೆ ಇಷ್ಟಾದ್ರೆ ಇಷ್ಟಕ್ಕೆ ಇಷ್ಟು ಆ ಪ್ರಾಡಕ್ಟ್ ಆಫ್ ಮೀನ್ಸ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಸೊ ಅದನ್ನು ಗೊತ್ತಲ್ಲ ಸೊ ಅದೆಲ್ಲ ಕೇಳ್ತಾರೆ ಫ್ರಾಕ್ಷನ್ಸ್ ಫ್ರಾಕ್ಷನ್ಸ್ ಕೇಳ್ತಾರೆ ಟೂ ಬೈ ತ್ರೀ ಮೈನಸ್ ಫೈವ್ ಬೈ ಸಿಕ್ಸ್ ಇಸ್ ಇಕ್ವಲ್ ಟು ವಾಟ್ ಸೊ ಅದು ಎಲ್ ಸಿ ಎಂ ತಗೊಂಡು ಮಾಡಬೇಕು ಹಂಗೆ ಹೇಳೋಕ್ಕಾಗೋದಿಲ್ಲ ಸೊ ಆ ಥರ ಎಲ್ಲ ಕೇಳ್ತಾರೆ ಮತ್ತೆ ಯಾವುದೋ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಅದರ ವ್ಯಾಲ್ಯೂ ಏನು ಅಂತಾನು ಕೇಳ್ತಾರೆ ಆಪ್ಷನ್ಸ್ ಅಲ್ಲಿ ಇರುತ್ತೆ ಆದರೆ ಅದನ್ನ ಗೆಸ್ ಮಾಡೋಕ್ಕಾಗೋದಿಲ್ಲ ವರ್ಕೌಟ್ ಮಾಡೇ ಮಾಡಬೇಕು ಸೊ ನೆಕ್ಸ್ಟ್ ಎರಡನೇ ಸೆಕ್ಷನ್ಗೆ ಜಂಪ್ ಆಗಿ ಜನರಲ್ ಇಂಗ್ಲಿಷ್ ಸೊ ಇಂಗ್ಲಿಷ್ನ ನೀವು ಮಾತಾಡೋಕ್ಕೆ ಬರೆಯೋಕ್ಕೆ ಓದೋಕ್ಕೆ ತುಂಬ ಚೆನ್ನಾಗಿ ಬರದೇ ಇದ್ರೂ ಆದಷ್ಟು ತಿಳ್ಕೊಂಡಿರಬೇಕು ಅಟ್ ಲೀಸ್ಟ್ ಕಮ್ಯುನಿಕೇಟ್ ಮಾಡೋಷ್ಟಾದ್ರೂ ಸೊ ಅದಕ್ಕೋಸ್ಕರ ಈ ಸೆಕ್ಷನ್ ಇಟ್ಟಿದ್ದಾರೆ ಪ್ಯಾಸೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನ ನೀವು ಓದಿ ಅರ್ಥ ಮಾಡಿಕೊಂಡು ಒಂದಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು ಪ್ರಿಪೋಸಿಷನ್ಸ್ ಸೊ ಪ್ರಿಪೋಸಿಷನ್ಸ್ ಅಂತ ಇರುತ್ತೆ ಇಂಗ್ಲಿಷ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇದು ಒಂದು ಸೊ ಅದನ್ನ ನೋಡಿಕೊಂಡು ಯಾವ್ದ್ಯಾವ್ದು ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡಿಕೊಂಡು ನೀವು ಫಿಲಪ್ ಮಾಡಬೇಕು ಇದು ಕೂಡ ಅಷ್ಟೇ ಒಂದು ಪ್ಯಾರಾಗ್ರಾಫ್ ಇರುತ್ತೆ ಸೊ ಯಾವ್ಯಾವ ಪ್ರಿಪೋಸಿಷನ್ ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ಮಾರ್ಕ್ ಮಾಡಬೇಕು ಸೆಂಟೆನ್ಸ್ ಕರೆಕ್ಷನ್ ಒಂದು ಸೆಂಟೆನ್ಸ್ ಅನ್ನ ತಪ್ಪಾಗಿ ಕೊಟ್ಟಿರ್ತಾರೆ ಅದನ್ನ ನೀವು ಕರೆಕ್ಟ್ ಆಗಿ ಅರೇಂಜ್ ಮಾಡಬೇಕು ಮೀನಿಂಗ್ ಅಥವಾ ಸಿನನಿಮ್ಸ್ ಅಂತ ಕೇಳ್ತಾರೆ ಅಂದ್ರೆ ಸಮಾನಾರ್ಥಕ ಪದ ಅಂತ ಸೊ ನಿಮಗೆ ವೊಕ್ಯಾಬ್ಯುಲರಿ ಏನಾದರೂ ಚೆನ್ನಾಗಿದ್ರೆ ಇಂಗ್ಲಿಷ್ ಅಲ್ಲಿ ಇದು ತುಂಬಾ ಈಸಿ ಅನ್ಸುತ್ತೆ ಆಂಟನಿಮ್ಸ್ ಆಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದ ಅದರ ಬಗ್ಗೆ ಕೇಳ್ತಾರೆ ರಿಲೇಷನ್ ಬಿಟ್ವೀನ್ ವರ್ಡ್ಸ್ ಈಗ ಒಂದೆರಡು ವರ್ಡ್ ಕೊಟ್ಟಿರ್ತಾರೆ ಅವೆರಡರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ ಅದೇ ತರ ಇನ್ನೊಂದು ವರ್ಡ್ ಅನ್ನ ನೀವು ಆನ್ಸರ್ ಇಂದ ಚೂಸ್ ಮಾಡಬೇಕು ಸೊ ಹಾಗೆ ಕೇಳ್ತಾರೆ ಮತ್ತೆ ಲುಕಿಂಗ್ ಅಪ್ ಇನ್ ಡಿಕ್ಷನರಿ ಲುಕಿಂಗ್ ಅಪ್ ಇನ್ ಡಿಕ್ಷನರಿ ಡಿಕ್ಷನರಿನಲ್ಲಿ ನೀವು ಹೇಗೆ ಹುಡುಕ್ತೀರಾ ಒಂದು ವರ್ಡ್ ಮೀನಿಂಗ್ ಅನ್ನ ಅದನ್ನ ಹೇಗೆ ಕೇಳ್ತಾರೆ ಅಂದ್ರೆ ನಾಲ್ಕು ವರ್ಡ್ಸ್ ಕೊಟ್ಟಿರ್ತಾರೆ ಆ ನಾಲ್ಕು ವರ್ಡ್ಸ್ ಅಲ್ಲಿ ಡಿಕ್ಷನರಿನಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಸೆಕೆಂಡ್ ಯಾವ್ದು ಬರುತ್ತೆ ಥರ್ಡ್ ಯಾವ್ದು ಬರುತ್ತೆ ಫೋರ್ತ್ ಯಾವ್ದು ಬರುತ್ತೆ ಸೊ ನೀವು ಸ್ಪೆಲ್ಲಿಂಗ್ ನೋಡ್ಕೊಂಡ್ರೆ ಬರುತ್ತಲ್ಲ ಎ ಬಿ ಸಿ ಡಿ ಎಕ್ಸ್ ಇದು ಎ ಟು ಝೆಡ್ ಏನಿದೆ ಆ ಆರ್ಡರ್ ಅಲ್ಲಿ ತಾನೇ ಬರೋದು ಸೊ ಅದರಿಂದ ನೀವು ಆ ಆರ್ಡರ್ ಅಲ್ಲಿ ನೀವು ಡಿಕ್ಷನರಿನಲ್ಲಿ ಹುಡುಕ್ತೀರ ಸೊ ಇದೇನು ಕಷ್ಟ ಆಗಲ್ಲ ಇತ್ತೀಚೆಗೆ ಇದನ್ನ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೇಳ್ತಾ ಇಲ್ಲ ಮುಂಚೆ ಎಲ್ಲ ಕೇಳ್ತಾ ಇದ್ರು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲೇನೆ ಸೊ ಇತ್ತೀಚೆಗೆ ಇದನ್ನ ಒಮೆಂಟ್ ಮಾಡಿದ್ದಾರೆ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಸೊ ಇದ್ರ ಬಗ್ಗೆನೂ ಕೇಳ್ತಾರೆ ಸೊ ಆಕ್ಟಿವ್ ವಾಯ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದು ಪ್ಯಾಸಿವ್ ವಾಯ್ಸ್ ಅಂದ್ರೆ ಆ ಕರ್ತೃವಿನ ಹೆಸರನ್ನ ಇಂಡೈರೆಕ್ಟ್ ಆಗಿ ಹೇಳೋದು ಅಥವಾ ಕರ್ತೃವಿನ ಹೆಸರನ್ನ ಹೇಳ್ದೇನೆ ಇರೋದು ಸೊ ಅದನ್ನ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ ಆಕ್ಟಿವ್ ವಾಯ್ಸ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ರಾಮ್ ಕಿಲ್ಡ್ ಎ ಟೈಗರ್ ಅದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ಎ ಟೈಗರ್ ವಾಸ್ ಕಿಲ್ಡ್ ಬೈ ರಾಮ್ ಅದು ಪ್ಯಾಸಿವ್ ವಾಯ್ಸ್ ಡೈರೆಕ್ಟ್ ಸ್ಪೀಚ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಯಾರೋ ಒಬ್ರು ಮಾತಾಡ್ತಾರೆ ಅದನ್ನ ಡಬಲ್ ಇನ್ವೈಟೆಡ್ ಕಾಮಾ ಹಾಕೊಂಡು ಡೈರೆಕ್ಟ್ ಆಗಿ ಹೇಳೋದು ಅವ್ರು ಹೇಗೆ ಹೇಳಿದ್ರು ಹಾಗೆ ಹೇಳೋದು ಡೈರೆಕ್ಟ್ ಸ್ಪೀಚ್
ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಅವರೇನ್ ಹೇಳಿದ್ರು ಅದನ್ನ ಸ್ವಲ್ಪ ರಿಫೈನ್ ಮಾಡಿ ಹೇಳೋದು ಇಂಡೈರೆಕ್ಟ್ ಸ್ಪೀಚ್ ಹಿ ಸೆಡ್ ದಟ್ ಅಂತ ಹೇಳಿ ಶುರು ಮಾಡಿ ಹೇಳೋದು ಇಂಡೈರೆಕ್ಟ್ ಸ್ಪೀಚ್ ಅವರು ಹೀಗೆ ಹೇಳಿದ್ರು ಅಂತ ಹೇಳೋದು ಸೊ ಜನರಲ್ ಇಂಗ್ಲಿಷ್ ಗೆ ಹೆಚ್ಚಾಗೇನು ಸಮಯ ಬೇಕಾಗಲ್ಲ 15 ಅಥವಾ 20 ನಿಮಿಷ ಸಾಕಾಗುತ್ತೆ ಪ್ಯಾಸೇಜ್ ಗೆ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ ಪ್ರಿಪೋಸಿಷನ್ಸ್ ಅಟೆಂಡ್ ಮಾಡಬಹುದು ಅನ್ಕೋತೀನಿ ಮತ್ತೆ ಆಕ್ಟಿವ್ ವಾಯ್ಸ್ ಈ ತರ ಎಲ್ಲ ಕೊಟ್ರೆ ಅಷ್ಟೇನು ಕಷ್ಟ ಆಗೋದಿಲ್ಲ ಸೊ ಇದರಲ್ಲೂ ಅಷ್ಟೇನೆ ನೀವು ಪಾಸ್ ಆಗಿದ್ರೆ ಅಂತ ಗೊತ್ತಾದ ತಕ್ಷಣ ಅಂದ್ರೆ 20 ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡಿದ ತಕ್ಷಣ ನೆಕ್ಸ್ಟ್ ಸೆಕ್ಷನ್ ಗೆ ಜಂಪ್ ಆಗಿ ಸೊ ನೆಕ್ಸ್ಟ್ ಥರ್ಡ್ ಸೆಕ್ಷನ್ ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಜ್ ಸೊ ರೀಸೆಂಟ್ ಆಗಿ ನ್ಯೂಸ್ ಮತ್ತೆ ಡೆವಲಪ್ಮೆಂಟ್ಸ್ ಏನೇನಾಗ್ತಾ ಇದೆ ಅಂತ ನೀವು ಗಮನಿಸಿರಬೇಕು ಲಾಸ್ಟ್ 6 ಮಂತ್ಸ್ ಮ್ಯಾಗ್ಝಿನ್ಸ್ ಅಲ್ಲಿ ಅಂದ್ರೆ ಈ ಫ್ರಂಟ್ ಲೈನ್ ಇಂಡಿಯಾ ಟುಡೇ ಟೈಮ್ ಇದರೆಲ್ಲ ಏನು ನ್ಯೂಸ್ ಕವರೇಜ್ ಬರುತ್ತೆ ಅದನ್ನ ನೀವು ಗಮನಿಸ್ತಾ ಇರಬೇಕು ಜೊತೆಗೆ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಪ್ರತಿಯೋಗಿತಾ ದರ್ಪಣ್ ಇದನ್ನೆಲ್ಲ ಓದ್ತಾ ಇರಬೇಕು ಸೊ ಪ್ರತಿ ಫೀಲ್ಡ್ ಅಲ್ಲಿ ಜನರಲ್ ಅವೇರ್ನೆಸ್ ಅಲ್ಲಿ ಇಂಥದೇ ಕೇಳ್ತಾರೆ ಅಂತ ಹೇಳಕ್ಕಾಗೋದಿಲ್ಲ ಪ್ರತಿ ಫೀಲ್ಡ್ ಅಲ್ಲಿ ಏನೇನಾಗ್ತಾ ಇದೆ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಮತ್ತೆ ಇತ್ತೀಚೆಗೆ ನಡೀತಾ ಇರೋದು ಅಂದ್ರೆ ಕೋವಿಡ್ ಅವೇರ್ನೆಸ್ ಬಗ್ಗೆ ಖಂಡಿತ ಕೇಳ್ತಾರೆ ಒಂದೆರಡು ಕ್ವಶನ್ ಬರಬಹುದು ಅದರಿಂದ ಕೋವಿಡ್ ಹೇಗೆ ಹುಟ್ಕೋತು ಎಷ್ಟು ವೇರಿಯಂಟ್ಸ್ ಇದೆ ಅದಕ್ಕೆ ಸೊ ಇದೆಲ್ಲ ಕೇಳಬಹುದು ಅದ್ರ ಹಿಸ್ಟ್ರಿ ಎಲ್ಲ ಕೇಳಬಹುದು ಮತ್ತೆ ಆ ವ್ಯಾಕ್ಸಿನ್ ಅನ್ನ ಯಾರು ತಯಾರು ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಕೇಳಬಹುದು ಅವೇರ್ನೆಸ್ ಆಫ್ ಎಕಾನಮಿ ಒಂದು ಆರ್ಥಿಕತೆ ಒಂದು ಆರ್ಥಿಕ ವ್ಯವಸ್ಥೆ ಹೇಗೆ ನಡೆಯುತ್ತೆ ಅದರಲ್ಲಿ ಬರುವಂತ ಸಬ್ ಸೆಕ್ಟರ್ಸ್ ಯಾವ್ದ್ಯಾವ್ದು ಹೇಗೆ ಪಬ್ಲಿಕ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಫೈನಾನ್ಷಿಯಲ್ ಸಿಸ್ಟಮು ಬ್ಯಾಂಕಿಂಗ್ ಸಿಸ್ಟಮು ಇದೆಲ್ಲ ಬರುತ್ತೆ ಹಾಗೆ ಕಾಮನ್ ಫ್ಯಾಕ್ಟ್ಸ್ ಕೆಲವೊಂದು ಕೇಳಬಹುದು ನೀವು ಇದುವರೆಗೂ ಓದಿರೋದು ಅಪ್ ಟು 10th 10ನೇ ಸ್ಟ್ಯಾಂಡರ್ಡ್ ವರೆಗೂ ನೀವು ಓದಿರುವಂತ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಮ್ಯಾಥ್ಸ್ ಇದರಿಂದೆಲ್ಲ ಒಂದೊಂದು ಕೇಳಬಹುದು ಸಿವಿಕ್ಸ್ ಎಕನಾಮಿ ಜಿಯೋಗ್ರಫಿ ಇವು ಎಲ್ಲ ಕೇಳಬಹುದು ಇವನ್ ಹಿಸ್ಟ್ರಿ ಕೂಡ ಸೊ ಕೊನೆಯದಾಗಿ ಹೇಳಬೇಕು ಅಂದ್ರೆ ನಾನು ಒಂದು ಹೇಳೋದಿಷ್ಟೇನೆ ಹಾಲ್ ಟಿಕೆಟ್ ಅನ್ನ ಪ್ರಿಂಟ್ ಔಟ್ ತಗೊಳ್ಳಿ RBI ವೆಬ್ಸೈಟ್ಗೆ ಹೋದ್ರೆ ಆ ರಿಕ್ರೂಟ್ಮೆಂಟ್ ಪೇಜ್ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಅಪ್ಲಿಕೇಶನ್ ID ಅಂತ ಬಂದಿರುತ್ತಲ್ಲ ಸೊ ಅದನ್ನ ಇನ್ಪುಟ್ ಮಾಡಿದ್ರೆ ನಿಮ್ಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಅದನ್ನ ಪ್ರಿಂಟ್ ಔಟ್ ತಗೊಂಡು ಹೋಗಿ ಅದರ ಜೊತೆಗೆ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಇರಲಿ ID ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಇರಲಿ ಅಥವಾ ವೋಟರ್ ID ಸ್ಕ್ರೈಬ್ ಏನಾದರೂ ನೀವು ಕರ್ಕೊಂಡು ಹೋಗ್ತಾ ಇದ್ರೆ ಸ್ಕ್ರೈಬ್ ಇಂದ ಒಂದು ಅಂಡರ್ಟೇಕಿಂಗ್ ಲೆಟರ್ ಫಾರ್ಮ್ಯಾಟ್ ಇದೆ ನೋಟಿಫಿಕೇಶನ್ ಅಲ್ಲಿ ಸೊ ಅದನ್ನು ಕೂಡ ತಗೊಂಡೋಗ್ಬೇಕು ಅವ್ರ ಹತ್ರ ಫಿಲ್ ಅಪ್ ಮಾಡಿಸ್ಕೊಂಡು ಮತ್ತೆ ಸ್ಕ್ರೈಬ್ ರಿಕ್ವೈರ್ಮೆಂಟ್ ಸರ್ಟಿಫಿಕೇಟ್ ನಿಮ್ಗೆ ಬರೆಯೋದಕ್ಕೆ ತುಂಬಾ ಸಮಸ್ಯೆ ಇದೆ ಅದರಿಂದ ಸ್ಕ್ರೈಬ್ ಬೇಕೇ ಬೇಕು ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಅನ್ನ ಡಾಕ್ಟರ್ ಇಂದ ಮಾಡಿಸ್ಕೋಬೇಕು ಸೊ ಅದನ್ನ ತಗೊಂಡೋಗ್ಬೇಕು ಸೊ ಇದೆಲ್ಲ ರೆಡಿ ಇರಲಿ ಮತ್ತೆ ಪೇಪರ್ ಏನಾದರೂ ಟಫ್ ಇದ್ರೆ ಖಂಡಿತ ಹೆದರ್ಕೋಬೇಡಿ ಆಮೇಲೆ ಬರೋದು ಬರಲ್ಲ ಪೇಪರ್ ಏನಾದರೂ ಅಷ್ಟೊಂದು ಟಫ್ ಇತ್ತಂದ್ರೆ ಎಲ್ರಿಗೂ ಟಫ್ ಇರುತ್ತೆ ನಿಮ್ಮೊಬ್ರಿಗೆ ಅಲ್ಲ ಎಲ್ಲರೂ ಕಾಂಪೀಟ್ ಮಾಡ್ಬೇಕಲ್ಲ ಸರಿ ಕಾಮ್ ಆಗಿರಿ ಕಾಮ್ ಆಗಿ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿ ಗೊತ್ತಿರೋಷ್ಟು ಆನ್ಸರ್ ಮಾಡಿ ಸೊ ಕಟ್ ಆಫ್ ಕಡಿಮೆಗೆ ಬಂದರೂ ಬರ್ಬೋದು
ಎಲ್ಲದಕ್ಕಿಂತ ಮುಖ್ಯವಾಗಿ ನೆನಪಿರಲಿ, ಪಾಸಿಂಗ್ಗೆ ಮೊದಲ ಕ್ರೈಟೀರಿಯಾ. ನೀವು 20 ಕ್ವೆಶನ್ಸ್ ಅನ್ನ ಅಟೆಂಡ್ ಮಾಡಿದ್ರ ಒಂದು ಸೆಕ್ಷನ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಸೆಕ್ಷನ್ಗೆ ಜಂಪ್ ಆಗಿ, ಅದೇ ಸೆಕ್ಷನ್ ಅಲ್ಲಿ ಚೆನ್ನಾಗಿದೆ ಅಂತ ಉಳ್ಕೋಬೇಡಿ, ಅದನ್ನೇ ಅಟೆಂಡ್ ಮಾಡಿಕೊಂಡು. ಸೊ 20 ಕ್ವೆಶನ್ಸ್ ಆದ ತಕ್ಷಣ ನೆಕ್ಸ್ಟ್ ಸೆಕ್ಷನ್ಗೆ ಜಂಪ್ ಆಗಬೇಕು. ಸೊ ತುಂಬಾ ಥ್ಯಾಂಕ್ಸ್ ಇದುವರೆಗೂ ತಾಳ್ಮೆಯಿಂದ ಕೇಳಿದ್ದಕ್ಕೆ. ಸೊ ಇನ್ನೇನು ಸ್ವಲ್ಪ ದಿನ ಇದೆ ಎಕ್ಸಾಮು, ಆಲ್ ದ ಬೆಸ್ಟ್. ಈಗ ಹೊಸದಾಗಿ ಏನು ಕಲ್ತ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಈಗ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇರೋದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಆದಷ್ಟು ಕಾಮ್ ಆಗಿರಿ, ಕೂಲ್ ಆಗಿರಿ. ಈ ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಇರುತ್ತೆ, ಕೂಲ್ ಆಗಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿ. ಅದೇ ನನ್ನ ಲಾಸ್ಟ್ ವರ್ಡ್. ಥ್ಯಾಂಕ್ ಯು.